Radha Ramana. Atke, henge plan? Okay na? ಯೋಚನೆ ಮಾಡೋದು ಏನಿದೆ ಅದಕ್ಕೆ ಒಂದ್ಸಲ ಓಕೆ ಅಂತ ಹೇಳಿ ಆಗ ನೋಡಿ ಆ ಕಳ್ಮೀನು ಹೇಗ್ ನಮ್ ಬಲೆಗೆ ಬೀಳುತ್ತೆ ಅಂತ. ಮಾನ್ಸಿ, ಪ್ಲಾನ್ ಏನೋ ಚೆನ್ನಾಗಿದೆ, ಆದ್ರೆ ಏನಾದ್ರೆ ರಿಸ್ಕ್ ಅಲ್ವಾ? ರಿಸ್ಕ್ ತಗೊಳ್ದೆ ಏನು ಸಾಧ್ಯ ಇಲ್ಲ ಅದಕ್ಕೆ. ಅವಳೇ ಅಷ್ಟು ರಿಸ್ಕ್ ತಗೊಂಡು ನಮ್ಮ ಮನೇಲಿ ಇರ್ಬೇಕಾದ್ರೆ ನಾವ್ ಇಷ್ಟಾದ್ರೂ ರಿಸ್ಕ್ ತಗೋಬಾರ್ದ? ಸ್ವಲ್ಪ ಅನುಮಾನ ಬಂದ್ರು ಅವ್ರು ಅಲರ್ಟ್ ಆಗ್ತಾರೆ ಮಾನ್ಸಿ, ಆಗ ಮತ್ತೆ ನಾವೇ ತೊಂದ್ರೆಗೆ ಬೀಳ್ತೀವಿ. ಅನುಮಾನ ಬರ್ದಂಗೆ ನಾವು ಕೆಲಸ ಮಾಡ್ಬೇಕು ಅದಕ್ಕೆ. ನನ್ನ ಮೇಲೆ ನಂಬಿಕೆ ಇಡಿ, ನಾನೆಲ್ಲ ನೋಡ್ಕೋತೀನಿ. ಪ್ರತಿ ಸಲ ಕೆಟ್ಟದೇ ಯಾಕೆ ಗೆಲ್ಬೇಕು ಅಂತ ನಾವು ನೋಡೋಣ. ನಿನ್ಗೆ ಅಷ್ಟು ಧೈರ್ಯ ಇರಬೇಕಾದ್ರೆ ನಾನು ಯಾಕೆ ಬೇಡ ಅನ್ಲಿ? ಅದು ಏನು ಮಾಡ್ತೀಯೋ ಮಾಡು, ಆದರೆ ಏನಾಗ್ತಿದೆಯಾ ಅಂತ ನನಗೂ ಒಂದು ಮಾತು ಹೇಳು. ನಾನು ನಿನ್ನ ಜೊತೆ ಇರ್ತೀನಿ. ಆದಷ್ಟು ಬೇಗ ಪ್ಲ್ಯಾನ್ ಶುರು ಮಾಡು ಮಾನ್ಸಿ, ನಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ. ಸರಿ, ಅದಕ್ಕೆ ಸರ್, ಇವನು ಸೀನಾ ಅಂತ ಇಲ್ಲೇ ಮುಳ್ಳು ಪಾಳಿದನು. ಇವನ ಕೆಲಸನೇ ಇದು ಸರ್, ಕಾರ್ ಕದ್ದು ಮಾರೋದು. ಈಗ ಆರಾಧನ ಅವರ ಆಕ್ಸಿಡೆಂಟ್ ಕೇಸ್ನಲ್ಲಿ ಇವನು ಸಿಗಾಕೊಂಡಿದ್ದಾರೆ. ಓಕೆ, ಇವನು ಸರ್, ಇವನು ಮಾದೇಶ ಅಲಿಯಾಸ್ ಬಾದಾ ಅಂತ. ಇವನೊಬ್ಬ ಪುಡಿಗಳ್ಳ, ಅಂಗಡಿಗಳು ನುಗ್ಗಿ ಕರೆಯೋದು, ವೇಷ ಹಾಕೊಂಡು ಮೋಸ ಮಾಡೋದು ಇವನ ಕೆಲಸ. ಒಂದೆರಡು ಸರ್ತಿ ಅರೆಸ್ಟ್ ಆಗಿರೋ ಇತಿಹಾಸನೂ ಇದೆ. ಈಗ ಮತ್ತೆ ಈ ಕೇಸಲ್ಲಿ ಸಿಗಾಕೊಂಡಿದ್ದಾರೆ. ಇಬ್ಬರನ್ನು ಆದಷ್ಟು ಬೇಗ ಹಿಡೀರಿ. ಈ ಆಕ್ಸಿಡೆಂಟ್ ಹಿಂದೆ ಕಾರಣ ಏನು ಅಂತ ಇವರೇ ಬಾಯಿ ಬಿಡಬೇಕು. ಸರ್, ಸೀನಿನ ಮೇಲೆ ಆಲ್ರೆಡಿ ಕಣ್ಣಿಟ್ಟಿದ್ದೀವಿ ಸರ್, ಅವನು ಎಲ್ಲೆಲ್ಲಿ ಓಡಾಡ್ತಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಇಷ್ಟರಲ್ಲೇ ಅವನು ಹಿಡಿತೀವಿ ಸರ್. ಆದರೆ ಮಾದ ಎಲ್ಲ ಅಬ್ಸ್ಟ್ಯಾಂಡ್ ಆಗಿದ್ದಾನೆ, ನಾವು ಅವನು ಹಿಡಿತೀವಿ ಅನ್ನೋ ಮಾಹಿತಿ ಅವನು ಗೊತ್ತಾಗಿರ್ಬೋದು ಸರ್. ಸರ್, ಏನು ಯೋಚನೆ ಮಾಡ್ತಾ ಇದ್ದೀರಾ? ನನಗೆ ಈ ರಮಣ್ ಮನೇಲಿ ನಡೀತಿರೋ ಪ್ರಾಬ್ಲಮ್ಸ್ಗೂ ಆ ಮಾದನಿಗೂ ಏನೋ ಸಂಬಂಧ ಇದೆ ಅನಿಸುತ್ತೆ. ಇಷ್ಟೆಲ್ಲ ನಡೆಯೋದಕ್ಕೆ ಅವನು ಒಂದು ಕಾರಣ ಆಗಿರ್ಬೋದಲ್ವಾ? ಅವನ ಹಿಡಿದು ಬಾಯಿ ಬಿಡಿಸಿದ್ರೆ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕರೂ ಸಿಗ್ಬೋದು. ಅವನೊಬ್ಬ ಪುಡಿಗಳ್ಳ, ಅವನಿಗೂ ರಮಣ್ ಫ್ಯಾಮಿಲಿಗೂ ಏನು ಸಂಬಂಧ ಸರ್? ರಮಣ್ ಫ್ಯಾಮಿಲಿಗೆ ಇರೋ ದೊಡ್ಡ ಶತ್ರು ಅಂದರೆ ಮಂಜ. ಅವನು ಇಲ್ಲೇ ಇದ್ದಾನೆ, ಆದರೂ ಹೊರಗಡೆ ಹೀಗೆಲ್ಲ ನಡೀತಾ ಇದೆ ಅಂದರೆ